ಗೆಳೆಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಇಂದು ಭಾರತದ ಸಂವಿಧಾನದಲ್ಲಿ ಬರುವ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ತಿಳಿದುಕೊಳ್ಳೋಣ. ರಾಷ್ಟ್ರಪತಿ ಸಂವಿಧಾನದ ಭಾಗ 5 ವಿಧಿ 52-78 ರಾಷ್ಟ್ರಪತಿಗಳಿಗೆ ಸಂಬಂಧಿಸಿದೆ. ಕೇಂದ್ರ ಶಾಸಕಾಂಗವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲದ ಸಚಿವರು ಮತ್ತು ಅಟಾರ್ನಿ ಜನರಲ್ ಅನ್ನು ಒಳಗೊಂಡಿದೆ. ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾಗಿರುತ್ತಾರೆ, ಅವರು ಕಾರ್ಯಾಂಗದ ಮುಖ್ಯಸ್ಥರು ಕೂಡ ಹೌದು. ಸಂವಿಧಾನದ 42ನೇ ತಿದ್ದುಪಡಿ 1976 ಪ್ರಕಾರ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ರಾಷ್ಟ್ರಪತಿಯವರು ನಾಮಮಾತ್ರ ಮುಖ್ಯಸ್ಥರಾಗಿದ್ದು ಅವರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ. ರಾಷ್ಟ್ರಪತಿಯವರ ಚುನಾವಣೆ ವಿಧಿ 54. ಸಂವಿಧಾನದ 54ನೇ ವಿಧಿಯು ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ತಿಳಿಸುತ್ತದೆ. ರಾಷ್ಟ್ರಪತಿಯವರನ್ನು ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ದೆಹಲಿ ಮತ್ತು ಪಾಂಡಿಚೇರಿ ಒಳಗೊಂಡಂತೆ ಸಂಸತ್ತಿನ ಎರಡೂ ಸದನದ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ರಾಷ್ಟ್ರಪತಿಯವರ ಚುನಾವಣೆಯನ್ನು ಪರೋಕ್ಷವಾಗಿ ನಡೆಸಲು ಕಾರಣವೇನು? ಭಾರತದಲ್ಲಿ ರಾಷ್ಟ್ರಪತಿಯವರನ್ನು ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ರಾಷ್ಟ್ರಪತಿಯವರ ಪರೋಕ್ಷ ಚುನಾವಣೆಗೆ ಕಾರಣಗಳೆಂದರೆ, ಸಂಸದೀಯ ಸರ್ಕಾರದಲ್ಲಿ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳ ನಡುವೆ ಸುಮಧುರ ಬಾಂಧವ್ಯವನ್ನು ಸೃಷ್ಟಿಸಬಹುದು, ರಾಷ್ಟ್ರಪತಿಯವರ ನೇರ ಚುನಾವಣೆಗೆ ಹೆಚ್ಚಿನ ವೆಚ್ಚವಾಗುತ್ತದೆ, ರಾಷ್ಟ್ರಪತಿಯವರು ನೇರವಾದ ಚುನಾವಣೆಯ ಮೂಲಕ ಆಯ್ಕೆಯಾದರೆ ಪ್ರಧಾನಿಗಿಂತ ತಾನೇ ಶ್ರೇಷ್ಠ ಎಂಬ ಭಾವನೆ ಮೂಡಬಹುದು ಎಂಬ ಕಾರಣಕ್ಕಾಗಿ ಪರೋಕ್ಷ ಚುನಾವಣೆಯ ಮೂಲಕ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುತ್ತಾರೆ. ವಿಧಿ 57. ಸಂವಿಧಾನದ 57ನೇ ವಿಧಿಯು ರಾಷ್ಟ್ರಪತಿಯವರು ಮರು ಚುನಾವಣೆಗೆ ಅರ್ಹರು ಎಂಬುದನ್ನು ತಿಳಿಸುತ್ತದೆ. ರಾಷ್ಟ್ರಪತಿ ಹುದ್ದೆಯ ಅರ್ಹತೆಗಳು ವಿಧಿ 58. ಸಂವಿಧಾನದ 58ನೇ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಬೇಕಾದ ಅರ್ಹತೆಗಳ ಬಗ್ಗೆ ತಿಳಿಸುತ್ತದೆ. ರಾಷ್ಟ್ರಪತಿ ಹುದ್ದೆಗೆ ಬೇಕಾದ ಅರ್ಹತೆಗಳೆಂದರೆ, ಭಾರತದ ಪ್ರಜೆಯಾಗಿರತಕ್ಕದ್ದು, 35 ವರ್ಷ ವಯಸ್ಸಾಗಿರತಕ್ಕದ್ದು, ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಬಾರದು, ಯಾವುದೇ ಸದನದ ಸದಸ್ಯನಾಗಿದ್ದಲ್ಲಿ ರಾಷ್ಟ್ರಪತಿ ಹುದ್ದೆ ಅಲಂಕರಿಸಿದ ತರುವಾಯ ಆ ಹುದ್ದೆಗೆ ರಾಜೀನಾಮೆ ನೀಡತಕ್ಕದ್ದು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವ ಅಭ್ಯರ್ಥಿಯ ಹೆಸರನ್ನು 50 ಮತದಾರರು ಸೂಚಿಸಬೇಕು ಮತ್ತು 50 ಮತದಾರರು ಅನುಮೋದಿಸಬೇಕು, ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ 15,000 ರುಗಳನ್ನು ಠೇವಣಿಯಾಗಿ ಇಡತಕ್ಕದ್ದು, 1/6 ಕಡಿಮೆ ಮತಗಳನ್ನು ಪಡೆಯಲು ವಿಫಲವಾದರೆ ರಾಷ್ಟ್ರಪತಿ ಅಭ್ಯರ್ಥಿಯು ತನ್ನ ಠೇವಣಿಯನ್ನು ಕಳೆದುಕೊಳ್ಳುತ್ತಾನೆ. ವಿಧಿ 60. ಸಂವಿಧಾನದ 60ನೇ ವಿಧಿಯು ರಾಷ್ಟ್ರಪತಿಯವರ ಪ್ರಮಾಣವಚನದ ಬಗ್ಗೆ ತಿಳಿಸುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರಿಗೆ ಪ್ರಮಾಣವಚನವನ್ನು ಬೋಧಿಸುತ್ತಾರೆ. ಇವರ ಅನುಪಸ್ಥಿತಿಯಲ್ಲಿ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ಪ್ರಮಾಣವಚನವನ್ನು ಬೋಧಿಸುತ್ತಾರೆ. ರಾಷ್ಟ್ರಪತಿ ಹುದ್ದೆಯನ್ನು ನಿರ್ವಹಿಸುವ ವ್ಯಕ್ತಿಯು ತಾನು ಹುದ್ದೆಯನ್ನು ಅಲಂಕರಿಸುವ ಮೊದಲು ಪ್ರಮಾಣವಚನವನ್ನು ಸ್ವೀಕರಿಸತಕ್ಕದ್ದು. ರಾಷ್ಟ್ರಪತಿ ಹುದ್ದೆಯ ಕಾಲಾವಧಿ ವಿಧಿ 56. ಸಂವಿಧಾನದ 56ನೇ ವಿಧಿಯು ರಾಷ್ಟ್ರಪತಿಯವರ ಹುದ್ದೆಯ ಕಾಲಾವಧಿಯ ಬಗ್ಗೆ ತಿಳಿಸುತ್ತದೆ. ಭಾರತದ ರಾಷ್ಟ್ರಪತಿ ಹುದ್ದೆಯ ಕಾಲಾವಧಿ 5 ವರ್ಷಗಳಾಗಿರುತ್ತದೆ. ರಾಷ್ಟ್ರಪತಿಗಳು ಎಷ್ಟು ಕಾಲಾವಧಿಗೂ ಮರುಚುನಾವಣೆಗೆ ಅರ್ಹರಾಗಿರುತ್ತಾರೆ? ಅಮೆರಿಕದಲ್ಲಿ ರಾಷ್ಟ್ರಪತಿ ಹುದ್ದೆಯ ಕಾಲಾವಧಿ 4 ವರ್ಷಗಳಾಗಿರುತ್ತದೆ. 2 ಕಾಲಾವಧಿಗೆ ಮಾತ್ರ ಮರುಚುನಾವಣೆಗೆ ಅರ್ಹರಾಗಿರುತ್ತಾರೆ. ರಾಷ್ಟ್ರಪತಿಯವರ ಮಹಾಭಿಯೋಗ ವಿಧಿ 61. ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಪತಿಯ ಮಹಾಭಿಯೋಗದ ಬಗ್ಗೆ ತಿಳಿಸುತ್ತದೆ. ಸಂವಿಧಾನವನ್ನು ಉಲ್ಲಂಘಿಸಿದಾಗ ರಾಷ್ಟ್ರಪತಿಯವರನ್ನು ಮಹಾಭಿಯೋಗದ ಮೂಲಕ ತೆಗೆದುಹಾಕಲಾಗುತ್ತದೆ. ಮಹಾಭಿಯೋಗ ವಿಧೇಯಕವನ್ನು ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಸಂವಿಧಾನಕ್ಕೆ ಧಕ್ಕೆ ಎಂಬ ಪದ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವುದಿಲ್ಲ. ಮಹಾಭಿಯೋಗ ವಿಧೇಯಕಕ್ಕೆ 1/4 ಸದಸ್ಯರು ಸಹಿ ಹಾಕತಕ್ಕದ್ದು, 14 ದಿನಗಳ ನೋಟಿಸನ್ನು ರಾಷ್ಟ್ರಪತಿಯವರಿಗೆ ನೀಡತಕ್ಕದ್ದು. ಯಾವುದೇ ಒಂದು ಸದನವು ಮಹಾಭಿಯೋಗ ವಿಧೇಯಕವನ್ನು ಒಟ್ಟು ಸದಸ್ಯತ್ವದ 2/3 ಅಂಗೀಕರಿಸಿದಾಗ ಆ ವಿಧೇಯಕವನ್ನು ಇನ್ನೊಂದು ಸದನಕ್ಕೆ ಕಳುಹಿಸಿಕೊಡಲಾಗುತ್ತದೆ. ಇನ್ನೊಂದು ಸದನವು ರಾಷ್ಟ್ರಪತಿಗಳ ಮೇಲಿದ್ದ ಆರೋಪದ ಬಗ್ಗೆ ತನಿಖೆ ನಡೆಸುತ್ತದೆ. ರಾಷ್ಟ್ರಪತಿಯವರು ಆ ತನಿಖೆಗೆ ಹಾಜರಾಗಬಹುದು.
ಇನ್ನೊಂದು ಸದನವು ಅವರ ಆರೋಪಗಳನ್ನು ಸಾಬೀತುಪಡಿಸಿ ವಿಧೇಯಕವನ್ನು ಮೂರನೇ ಎರಡು ಬಹುಮತದೊಂದಿಗೆ ಅಂಗೀಕರಿಸಿದಾಗ ರಾಷ್ಟ್ರಪತಿಯನ್ನು ಮಹಾಭಿಯೋಗ ಮಾಡಲಾಗುತ್ತದೆ. ರಾಷ್ಟ್ರಪತಿ ಮಹಾಭಿಯೋಗದಲ್ಲಿ ಚುನಾಯಿತ ಮತ್ತು ನಾಮನಿರ್ದೇಶಿತ ಅಭ್ಯರ್ಥಿಗಳು ಭಾಗವಹಿಸುತ್ತಾರೆ. ರಾಷ್ಟ್ರಪತಿಯವರ ಮಹಾಭಿಯೋಗವು ಅರೆ ನ್ಯಾಯಾಂಗವಾಗಿರುತ್ತದೆ. ಇದು ನ್ಯಾಯಿಕ ವಿಮರ್ಶೆಗೆ ಒಳಪಡುವುದಿಲ್ಲ. ಯಾವುದೇ ರಾಷ್ಟ್ರಪತಿಯವರನ್ನ ಇದುವರೆಗೂ ಮಹಾಭಿಯೋಗ ಮಾಡಲಾಗಿಲ್ಲ. ರಾಷ್ಟ್ರಪತಿ ಹುದ್ದೆಯ ತೆರವು. ವಿಧಿ 57. ಈ ಕೆಳಗಿನ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಹುದ್ದೆ ತೆರವಾಗುತ್ತದೆ: ಮಹಾಭಿಯೋಗದ ಮೂಲಕ, ರಾಜೀನಾಮೆಯ ಮೂಲಕ, ಕಾಲಾವಧಿ ಮುಗಿದ ನಂತರ, ನಿಧನ ಹೊಂದಿದ ಸಂದರ್ಭದಲ್ಲಿ, ಸರ್ವೋಚ್ಚ ನ್ಯಾಯಾಲಯ ಚುನಾವಣೆಯನ್ನು ಅಸಿಂಧು ಎಂದು ಘೋಷಿಸುತ್ತಾರೆ. ಭಾರತದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ತಲುಪಿಸುತ್ತಾರೆ. ರಾಷ್ಟ್ರಪತಿಯವರ ಗೈರು ಹಾಜರಿಯಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯವರ ಕಾರ್ಯನಿರ್ವಹಿಸುತ್ತಾರೆ. ಉಪರಾಷ್ಟ್ರಪತಿಯವರ ಗೈರು ಹಾಜರಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಕಾರ್ಯನಿರ್ವಹಿಸುತ್ತಾರೆ. ಇವರ ಗೈರು ಹಾಜರಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಯವರ ಕಾರ್ಯವನ್ನು ನಿರ್ವಹಿಸುತ್ತಾರೆ. 1969 ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ರಾಷ್ಟ್ರಪತಿ ಹುದ್ದೆ ತೆರವಾದಾಗ 6 ತಿಂಗಳೊಳಗೆ ಚುನಾವಣೆ ನಡೆಯತಕ್ಕದ್ದು. ಹೊಸದಾಗಿ ಚುನಾಯಿತ ರಾಷ್ಟ್ರಪತಿಯವರು 5 ವರ್ಷಗಳ ಪೂರ್ಣಾವಧಿ ಅಧಿಕಾರವನ್ನು ಚಲಾಯಿಸಬಹುದು. ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಪಡೆ. ವಿಧಿ 53. ಭಾರತದ ರಾಷ್ಟ್ರಪತಿಗಳು ಹೊಂದಿರುವ ಅಧಿಕಾರವನ್ನು ಈ ಕೆಳಗಿನಂತೆ ವಿವರಿಸಬಹುದು: ಕಾರ್ಯಾಂಗದ ಅಧಿಕಾರಗಳು, ಶಾಸಕಾಂಗದ ಅಧಿಕಾರಗಳು, ಹಣಕಾಸಿನ ಅಧಿಕಾರಗಳು, ನ್ಯಾಯಾಂಗದ ಅಧಿಕಾರಗಳು, ಮಿಲಿಟರಿ ಅಧಿಕಾರಗಳು, ತುರ್ತು ಪರಿಸ್ಥಿತಿ ಅಧಿಕಾರಗಳು, ರಾಯಭಾರದ ಅಧಿಕಾರಗಳು ಮತ್ತು ಕೊನೆಯದಾಗಿ ವಿವೇಚನಾ ಅಧಿಕಾರಗಳು. ಮೊದಲನೇದಾಗಿ ಕಾರ್ಯಾಂಗದ ಅಧಿಕಾರಗಳು. ವಿಧಿ 53. ಸಂವಿಧಾನದ 53ನೇ ವಿಧಿಯು ರಾಷ್ಟ್ರಪತಿಯವರ ಕಾರ್ಯಾಂಗದ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. ರಾಷ್ಟ್ರಪತಿ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಭಾರತದ ರಾಷ್ಟ್ರಪತಿಗಳು ಹೊಂದಿರುವ ಪ್ರಮುಖ ಕಾರ್ಯಾಂಗದ ಅಧಿಕಾರಗಳೆಂದರೆ: ಭಾರತ ಸರ್ಕಾರದ ಎಲ್ಲ ಕಾರ್ಯಾಂಗದ ಅಧಿಕಾರಗಳು ರಾಷ್ಟ್ರಪತಿ ಹೆಸರಿನಲ್ಲಿ ನಡೆಯುತ್ತದೆ. ಬಹುಮತ ಪಡೆದ ಪಕ್ಷದ ನಾಯಕನನ್ನು ಪ್ರಧಾನಿಯಾಗಿ ನೇಮಕ ಮಾಡುತ್ತಾರೆ. ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಗೆ ಇಚ್ಛೆ ಇರುವವರೆಗೆ ಅಧಿಕಾರದಲ್ಲಿ ಮುಂದುವರಿಯಬಹುದು. ಇದರ ಅರ್ಥ, ಲೋಕಸಭೆಯಲ್ಲಿ ಬಹುಮತವಿರುವವರೆಗೆ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯನ್ನು ತೆಗೆದುಹಾಕುವಂತಿಲ್ಲ. ಪ್ರಧಾನಮಂತ್ರಿಯವರ ಶಿಫಾರಸ್ಸಿನ ಮೇರೆಗೆ ಮಂತ್ರಿಮಂಡಲದ ಸದಸ್ಯತ್ವವನ್ನು ನೇಮಕ ಮಾಡುತ್ತಾರೆ. ಅವರು ರಾಷ್ಟ್ರಪತಿಯವರ ಇಚ್ಛೆ ಇರುವವರೆಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಭಾರತದ 18ನೇ ಜನರಲ್ನ ನೇಮಕ ಮಾಡುತ್ತಾರೆ. 18ನೇ ಜನರಲ್ ಅವರ ಕಾಲಾವಧಿ ಮತ್ತು ಇತರ ಅಂಶಗಳನ್ನು ರಾಷ್ಟ್ರಪತಿಯವರು ನಿರ್ಧರಿಸುತ್ತಾರೆ. ರಾಷ್ಟ್ರಪತಿಯವರಿಗೆ ಇಚ್ಛೆ ಇರುವವರೆಗೆ 18ನೇ ಜನರಲ್ ಮುಂದುವರಿಯಬಹುದು. ಇವರು ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರುತ್ತಾರೆ. ಸಂಸತ್ತಿನ ಯಾವುದೇ ಸದನದ ಸದಸ್ಯನಲ್ಲದೆ ಸಂಸತ್ತಿನ ಅಧಿವೇಶನದಲ್ಲಿ ಭಾಗವಹಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಭಾರತದ ಮಹಾ ಲೆಕ್ಕಪತ್ರಾಧಿಕಾರಿಗಳನ್ನು ನೇಮಕ ಮಾಡುತ್ತಾರೆ, CAGಯವರನ್ನು. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಹಣಕಾಸು ಆಯೋಗದ ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಪರಿಸ್ಥಿತಿ ಸುಧಾರಿಸಲು ಆಯೋಗವನ್ನು ನೇಮಿಸುತ್ತಾರೆ. ದೇಶದ ಆಡಳಿತ ಮತ್ತು ವ್ಯವಹಾರಗಳ ಬಗ್ಗೆ ರಾಷ್ಟ್ರಪತಿಯವರು ಕಾಲಕಾಲಕ್ಕೆ ಪ್ರಧಾನಮಂತ್ರಿಗಳಿಂದ ಮಾಹಿತಿ ಸಂಗ್ರಹಿಸಬಹುದು. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಅಂತಾರಾಜ್ಯ ಸಭೆಗಳನ್ನು ನೇಮಕ ಮಾಡುತ್ತಾರೆ. ಕೇಂದ್ರಾಡಳಿತ ಪ್ರದೇಶಗಳನ್ನು ನೇರವಾಗಿ ರಾಷ್ಟ್ರಪತಿ ಆಡಳಿತ ನೋಡಿಕೊಳ್ಳುತ್ತಾರೆ. ಕೇಂದ್ರಾಡಳಿತ ಪ್ರದೇಶಗಳಿಗೆ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಆಡಳಿತಗಾರರನ್ನು ನೇಮಕ ಮಾಡುತ್ತಾರೆ. ಕೆಲವು ಪ್ರದೇಶಗಳನ್ನು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳೆಂದು ಘೋಷಿಸಬಹುದು. ಡಿಯು ಮತ್ತು ಡಾಮನ್, ದಾದ್ರಾ ಮತ್ತು ನಗರ ಹವೇಲಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಮುಂತಾದ ಕೇಂದ್ರಾಡಳಿತ ಪ್ರದೇಶಗಳ ಉತ್ತಮ ಆಡಳಿತ ಮತ್ತು ಶಾಂತಿ ಪಾಲನೆಗಾಗಿ ನಿಯಮಗಳನ್ನು ರೂಪಿಸಬಹುದು. ಬೇರೆ ಬೇರೆ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ರಾಷ್ಟ್ರಪತಿಯವರಿಗೆ ಇಚ್ಛೆ ಇರುವವರೆಗೆ ರಾಜ್ಯಪಾಲರು ಅಧಿಕಾರದಲ್ಲಿ ಮುಂದುವರಿಯಬಹುದು. ಎರಡನೇದು, ಶಾಸಕಾಂಗದ ಅಧಿಕಾರಗಳು. ಭಾರತದ ರಾಷ್ಟ್ರಪತಿ ಹೊಂದಿರುವ ಪ್ರಮುಖ ಶಾಸಕಾಂಗದ ಅಧಿಕಾರಗಳೆಂದರೆ: ಲೋಕಸಭೆಯ ಅಧಿವೇಶನ ಕರೆಯುವ,
ಅಧಿವೇಶನ ರದ್ದುಪಡಿಸುವ ಮತ್ತು ಲೋಕಸಭೆಯನ್ನು ಅವಧಿಗಿಂತ ಮುಂಚಿತವಾಗಿ ಕೊನೆಗೊಳಿಸುವ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಭಾರತದ ರಾಷ್ಟ್ರಪತಿಗಳು ಕರೆಯುತ್ತಾರೆ. ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಸ್ಪೀಕರ್ ವಹಿಸುತ್ತಾರೆ. ಸಾಮಾನ್ಯವಾಗಿ ಚುನಾವಣೆ ನಡೆದ ನಂತರ ಸಂಸತ್ತಿನ ಮೊದಲ ಅಧಿವೇಶನವನ್ನು ಕುರಿತು ಭಾಷಣ ಮಾಡುತ್ತಾರೆ. ಲೋಕಸಭೆಗೆ ಎರಡು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಮಾಜ ಸೇವೆಯಿಂದ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಸಂಸತ್ತು ಅಧಿವೇಶನದಲ್ಲಿದ್ದಾಗ ಅಥವಾ ಯಾವುದೇ ಒಂದು ಅಧಿವೇಶನದಲ್ಲಿ ಇಲ್ಲದಿರುವಾಗ ರಾಷ್ಟ್ರಪತಿ ಸುಗ್ರೀವಾಜ್ಞೆ ಹೊರಡಿಸಬಹುದು. ಈ ಸುಗ್ರೀವಾಜ್ಞೆಗಳು ಸರಳ ರೂಪದಲ್ಲಿರುತ್ತವೆ. ಈ ಸುಗ್ರೀವಾಜ್ಞೆಯನ್ನು ಸಂಸತ್ತು ಸಭೆ ಸೇರಿದ 6 ವಾರಗಳೊಳಗೆ ನಮೂದಿಸತಕ್ಕದ್ದು. ಈ ಸುಗ್ರೀವಾಜ್ಞೆಗಳ ಗರಿಷ್ಠ ಕಾಲಾವಧಿ 6 ತಿಂಗಳು ಮತ್ತು 6 ವಾರಗಳಾಗಿರುತ್ತದೆ. ಸಂಸತ್ತಿನ 2 ಅಧಿವೇಶನಗಳ ಗರಿಷ್ಠ ಕಾಲಾವಧಿ 6 ತಿಂಗಳುಗಳಾಗಿರುತ್ತದೆ. ರಾಷ್ಟ್ರಪತಿಯವರ ಪೂರ್ವಾನುಮತಿಯೊಂದಿಗೆ ಕೆಲವು ಮಸೂದೆಗಳನ್ನು ಸಂಸತ್ತಿನಲ್ಲಿ ಮಂಡಿಸಲಾಗುತ್ತದೆ. ರಾಷ್ಟ್ರಪತಿಯವರ ಪೂರ್ವಾನುಮತಿಯೊಂದಿಗೆ ಹಣಕಾಸಿನ ಮಸೂದೆಯನ್ನು ಕೂಡ ಸಂಸತ್ತಿನಲ್ಲಿ ಮಂಡಿಸಲಾಗುತ್ತದೆ. ದೇಶದ ಚುನಾವಣಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡುವ ಮೂಲಕ ರಾಷ್ಟ್ರಪತಿಯವರು ಸಂಸತ್ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸುತ್ತಾರೆ. ಲೋಕಸಭಾಪತಿ ಮತ್ತು ಉಪಸಭಾಪತಿಗಳ ಹುದ್ದೆ ತೆರವಾದಾಗ ಕಲಾಪಗಳ ಅಧ್ಯಕ್ಷತೆ ವಹಿಸಲು ಯಾವುದೇ ಒಬ್ಬ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು. ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹುದ್ದೆಗಳು ಖಾಲಿ ಇದ್ದಾಗ ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸಲು ಯಾವುದೇ ಒಬ್ಬ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದಾಗಿದೆ. ಸಂಸತ್ತಿನಲ್ಲಿ ಬಾಕಿ ಇರುವ ಮಸೂದೆಗಳ ಬಗ್ಗೆ ರಾಷ್ಟ್ರಪತಿ ಕಾಲಕಾಲಕ್ಕೆ ಮಾಹಿತಿ ಸಂಗ್ರಹಿಸಬಹುದು. ಭಾರತದ ರಾಷ್ಟ್ರಪತಿಗಳು ಸಿಎಜಿ ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ವಾರ್ಷಿಕ ವರದಿಗಳನ್ನು ಸಂಸತ್ತಿನ ಮುಂದಿಡುತ್ತಾರೆ. ಸಂಸತ್ತು ಯಾವುದೇ ಮಸೂದೆಗಳನ್ನು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಕಳಿಸಿದಾಗ ಅವರು ಈ ಕೆಳಗಿನ ಆಯ್ಕೆ ಹೊಂದಿರುತ್ತಾರೆ. ಮಸೂದೆಗೆ ಅಂಗೀಕಾರ ನೀಡಬಹುದು, ಮಸೂದೆಯನ್ನು ತಡೆಹಿಡಿಯಬಹುದು, ಹಣಕಾಸು ಮಸೂದೆಯನ್ನು ಹೊರತುಪಡಿಸಿ ರಾಷ್ಟ್ರಪತಿಯವರು ಯಾವುದೇ ಮಸೂದೆಯನ್ನು ಸಂಸತ್ತಿನ ಪರಿಶೀಲನೆಗೆ ವಾಪಸ್ ಕಳುಹಿಸಬಹುದು. ಸಂಸತ್ತು ಮಸೂದೆಯನ್ನು ತಿದ್ದುಪಡಿ ಮಾಡಿ ಅಥವಾ ಮಾಡದೇ ಹಿಂದಿರುಗಿಸಿದಾಗ ರಾಷ್ಟ್ರಪತಿ ಅನುಮೋದನೆ ನೀಡಲೇಬೇಕಾಗುತ್ತದೆ. ಸಂವಿಧಾನದ 201ನೇ ವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗವು ಅನುಮೋದನೆಗೆ ಕಳುಹಿಸಿದ ಮಸೂದೆಗಳು ರಾಜ್ಯಪಾಲರು ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ತರಲು ಮೀಸಲಿಡಬಹುದು. ಈ ಕೆಳಗಿನ ಸಂದರ್ಭಗಳಲ್ಲಿ ರಾಷ್ಟ್ರಪತಿಯವರು ಕೆಳಗಿನ ಅಧಿಕಾರಗಳನ್ನು ಹೊಂದಿರುತ್ತಾರೆ: ಮಸೂದೆಗೆ ಅಂಗೀಕಾರ ನೀಡಬಹುದು, ಮಸೂದೆಯನ್ನು ತಡೆಹಿಡಿಯಬಹುದು, ರಾಜ್ಯ ಶಾಸಕಾಂಗದ ಪುನರ್ ಪರಿಶೀಲನೆಗೆ ಮಸೂದೆಯನ್ನು ಹಿಂದಿರುಗಿಸುವಂತೆ ರಾಜ್ಯಪಾಲರಿಗೆ ರಾಷ್ಟ್ರಪತಿ ಆದೇಶ ನೀಡಬಹುದು, ರಾಜ್ಯ ವಿಧಾನಸಭೆಯು ಮಸೂದೆಯನ್ನು ಪುನಃ ರಾಷ್ಟ್ರಪತಿಯವರಿಗೆ ಕಳುಹಿಸಿದಾಗ ರಾಷ್ಟ್ರಪತಿಯವರು ಆ ಮಸೂದೆಗೆ ಅಂಗೀಕಾರವನ್ನು ನೀಡಬೇಕಾಗಿರುವುದಿಲ್ಲ. 3. ಹಣಕಾಸಿನ ಅಧಿಕಾರಗಳು. ಭಾರತದ ರಾಷ್ಟ್ರಪತಿಗಳು ಹೊಂದಿರುವ ಹಣಕಾಸಿನ ಅಧಿಕಾರಗಳೆಂದರೆ ದೇಶದ ವಾರ್ಷಿಕ ಆಯವ್ಯಯವನ್ನು ರಾಷ್ಟ್ರಪತಿಯವರ ಶಿಫಾರಸಿನೊಂದಿಗೆ ಸಂಸತ್ತಿನಲ್ಲಿ ಮಂಡಿಸಲಾಗುತ್ತದೆ. ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ದೇಶದ ತುರ್ತು ನಿಧಿಯಿಂದ ಮುಂಗಡ ಹಣವನ್ನು ನೀಡಬಹುದಾಗಿದೆ. ಸಂವಿಧಾನದ 267ನೇ ವಿಧಿ ದೇಶದ ತುರ್ತು ನಿಧಿಗೆ ಸಂಬಂಧಿಸಿದೆ. ರಾಷ್ಟ್ರಪತಿಯವರ ಪೂರ್ವಾನುಮತಿಯೊಂದಿಗೆ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. ರಾಷ್ಟ್ರಪತಿಯವರ ಪೂರ್ವಾನುಮತಿ ಇಲ್ಲದೆ ಅನುದಾನಕ್ಕೆ ಬೇಡಿಕೆ ಸಲ್ಲಿಸುವಂತಿಲ್ಲ. ಕೇಂದ್ರ ಮತ್ತು ರಾಜ್ಯಗಳ ಹಣಕಾಸಿನ ಸಂಬಂಧಗಳ ಬಗ್ಗೆ ಅಧ್ಯಯನ ನಡೆಸಲು ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡುತ್ತಾರೆ. ಇನ್ನು 4. ನ್ಯಾಯಾಂಗದ ಅಧಿಕಾರಗಳು. ಭಾರತದ ರಾಷ್ಟ್ರಪತಿಗಳು ಹೊಂದಿರುವ ಕೆಲವು ನ್ಯಾಯಾಂಗದ ಅಧಿಕಾರಗಳೆಂದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. 143ನೇ ವಿಧಿಯು ಸಲಹಾ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. ಕೆಲವು ಸಲ ಭಾರತದ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಕೋರಿರುತ್ತಾರೆ. ಸರ್ವೋಚ್ಚ ನ್ಯಾಯಾಲಯ ನೀಡಿದ ಸಲಹೆಗೆ ರಾಷ್ಟ್ರಪತಿಯವರು ಬದ್ಧರಾಗಬೇಕಾಗಿಲ್ಲ. ಸಂವಿಧಾನದ 72ನೇ ವಿಧಿಯು ರಾಷ್ಟ್ರಪತಿಯವರ ಕ್ಷಮಾದಾನದ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. ಭಾರತದ ರಾಷ್ಟ್ರಪತಿಗಳು ಶಿಕ್ಷೆಯನ್ನು ರದ್ದುಪಡಿಸುವ, ಶಿಕ್ಷೆಯ ಪ್ರಮಾಣ ಕಡಿಮೆಗೊಳಿಸುವ, ಅವಧಿ ಕಡಿಮೆಗೊಳಿಸುವ, ಮರಣದಂಡನೆ ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಇದು ಮಿಲಿಟರಿ ನ್ಯಾಯಾಲಯ ಶಿಕ್ಷೆಗಾಗಿರುತ್ತದೆ. ಶಿಕ್ಷೆಯು ಕೇಂದ್ರ ಕಾನೂನನ್ನು ಉಲ್ಲಂಘಿಸಿದ್ದಕ್ಕಾಗಿರುತ್ತದೆ. ಸಂವಿಧಾನದ 161ನೇ ವಿಧಿಯಂತೆ ಮರಣದಂಡನೆ ಹೊರತುಪಡಿಸಿ ರಾಜ್ಯಪಾಲರು ರಾಜ್ಯ ಕಾನೂನಿನಡಿಯಲ್ಲಿ ಕ್ಷಮಾದಾನ ನೀಡುವ, ಶಿಕ್ಷೆಯ ಪ್ರಮಾಣ ಕಡಿಮೆಗೊಳಿಸುವ ಅಧಿಕಾರವನ್ನು ಕೂಡ ಹೊಂದಿರುತ್ತಾರೆ. ಮಿಲಿಟರಿ ಅಧಿಕಾರಗಳು 5. ರಾಷ್ಟ್ರಪತಿಗಳು ಭೂದಳ, ನೌಕಾದಳ ಮತ್ತು ವಾಯುದಳದ ಮಹಾಸೇನಾ ದಂಡ ನಾಯಕರಾಗಿರುತ್ತಾರೆ. 6. ರಾಯಭಾರದ ಅಧಿಕಾರಗಳು. ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ
ಭಾರತದ ರಾಷ್ಟ್ರಪತಿಗಳು ಭಾರತವನ್ನು ಪ್ರತಿನಿಧಿಸುತ್ತಾರೆ, ರಾಯಭಾರಿಗಳನ್ನು ಬೇರೆ ದೇಶಗಳಿಗೆ ಕಳುಹಿಸುತ್ತಾರೆ, ಬೇರೆ ದೇಶಗಳಿಂದ ರಾಯಭಾರಿಗಳನ್ನು ಸ್ವೀಕರಿಸುತ್ತಾರೆ. ಏಳನೆಯದು ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಭಾರತದ ರಾಷ್ಟ್ರಪತಿಗಳು ಈ ಕೆಳಗಿನ ತುರ್ತು ಪರಿಸ್ಥಿತಿ ಅಧಿಕಾರವನ್ನು ಹೊಂದಿದ್ದಾರೆ. ಮೂರು ವಿಧದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಮೊದಲನೆಯದು ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇಲ್ಲಿವರೆಗೂ ಇದನ್ನು ಮೂರು ಬಾರಿ ಮಾಡಲಾಗಿದೆ. ಎರಡನೆಯದು ಸಂವಿಧಾನದ 356ನೇ ವಿಧಿಯ ಪ್ರಕಾರ ಸಂವಿಧಾನಾತ್ಮಕ ತುರ್ತು ಪರಿಸ್ಥಿತಿ. ಇದನ್ನು 100ಕ್ಕೂ ಹೆಚ್ಚು ಬಾರಿ ಹೇರಲಾಗಿದೆ. ಮೂರನೆಯದು ಸಂವಿಧಾನದ 360ನೇ ವಿಧಿಯ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿ. ಇದನ್ನು ಇದುವರೆಗೂ ಕೂಡ ಜಾರಿಗೊಳಿಸಿಲ್ಲ. ವಿಟೋ ಅಧಿಕಾರ. ಸಂಸತ್ತು ಯಾವುದೇ ಮಸೂದೆಯನ್ನು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಕಳುಹಿಸಿದಾಗ ರಾಷ್ಟ್ರಪತಿಗೆ ಕೆಳಗಿನ ಅಧಿಕಾರಗಳಿರುತ್ತವೆ. ಮಸೂದೆಗೆ ಅಂಗೀಕಾರವನ್ನು ನೀಡುತ್ತಾರೆ, ಅಂಗೀಕಾರವನ್ನು ತಡೆಹಿಡಿಯುತ್ತಾರೆ, ಸಂಸತ್ತಿನ ಮರುಪರಿಶೀಲನೆಗೆ ಮಸೂದೆಯನ್ನು ವಾಪಸ್ ಕಳುಹಿಸಬಹುದು, ತಿದ್ದುಪಡಿ ಮಾಡಿ ಅಥವಾ ಮಾಡದೇ ಸಂಸತ್ತು ಮಸೂದೆಯನ್ನು ಪುನಃ ವಾಪಸ್ ಕಳುಹಿಸಿದಾಗ ರಾಷ್ಟ್ರಪತಿಯವರು ಅಂಗೀಕಾರವನ್ನು ನೀಡಲೇಬೇಕಾಗುತ್ತದೆ. ಸಂಸತ್ತು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಮಸೂದೆಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರು ವಿಟೋ ಅಧಿಕಾರಗಳನ್ನು ಹೊಂದಿರುತ್ತಾರೆ. ವಿಟೋ ಅಧಿಕಾರಗಳ ಪ್ರಮುಖ ಉದ್ದೇಶಗಳೆಂದರೆ ಅಸಂವಿಧಾನಾತ್ಮಕ ಶಾಸನಗಳನ್ನು ತಪ್ಪಿಸುವುದಾಗಿದೆ, ಸಂಸತ್ತಿನ ಅಗಣನೀಯ ಶಾಸನಗಳನ್ನು ಹತ್ತಿಕ್ಕುವುದಾಗಿದೆ, ಸಂಸತ್ತು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಕಳುಹಿಸಿದ ಮಸೂದೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗಳು ಈ ಕೆಳಗಿನ ವಿಟೋ ಅಧಿಕಾರಗಳನ್ನು ಹೊಂದಿದ್ದಾರೆ. ಮೊದಲನೆಯದು ಅಬ್ಸಲ್ಯೂಟ್ ವಿಟೋ, ಸಂಪೂರ್ಣ ನಿರಾಕರಣಾಧಿಕಾರ. ಸಂಸತ್ತು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಮಸೂದೆಯನ್ನು ತಡೆಹಿಡಿದಾಗ ಇದು ಕಾನೂನಾಗಿ ಮಾರ್ಪಾಡಾಗುವುದಿಲ್ಲ. ಈ ಕೆಳಗಿನ ಸಂದರ್ಭಗಳಲ್ಲಿ ಭಾರತದ ರಾಷ್ಟ್ರಪತಿಗಳು ಮಸೂದೆಯನ್ನು ತಡೆಹಿಡಿಯಬಹುದು. ಸಚಿವನಲ್ಲದ ಖಾಸಗಿ ಸದಸ್ಯ ಮಂಡಿಸಿದ ಮಸೂದೆಗಳು, ಕ್ಯಾಬಿನೆಟ್ ರಾಜೀನಾಮೆ ನೀಡಿದಾಗ ಸರ್ಕಾರಿ ಮಸೂದೆಗಳನ್ನು ತಡೆಹಿಡಿಯಬಹುದು, ಹೊಸ ಕ್ಯಾಬಿನೆಟ್ ರಾಷ್ಟ್ರಪತಿಯವರಿಗೆ ಮಸೂದೆಗೆ ಅನುಮೋದನೆ ನೀಡದಂತೆ ಸಲಹೆ ಮಾಡುತ್ತದೆ. 1954ರಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಪೆಪ್ಸು, ಪಾಟಿಯಾಲ ಆಂಡ್ ಈಸ್ಟ್ ಪಂಜಾಬ್ ಸ್ಟೇಟ್ ಯೂನಿಯನ್ನಲ್ಲಿ ಅಂಗೀಕಾರ ಮಸೂದೆಯನ್ನು ತಡೆಹಿಡಿಯುತ್ತಾರೆ. 1991ರಲ್ಲಿ ಆರ್ ವೆಂಕಟರಾಮನ್ರವರು ಸಂಸತ್ ಸದಸ್ಯರ ವೇತನ ಮತ್ತು ಭತ್ಯೆ ಮಸೂದೆಯನ್ನು ತಡೆಹಿಡಿಯುತ್ತಾರೆ. ಲೋಕಸಭೆಯು ವಿಸರ್ಜನೆಗಿಂತ ಮುಂಚೆ ಈ ಮಸೂದೆಯನ್ನು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಕಳುಹಿಸಲಾಗುತ್ತದೆ. ಎರಡು, ಸಸ್ಪೆನ್ಸಿವ್ ವಿಟೋ, ಅನುಮಾನಾಸ್ಪದ ವಿಟೋ. ಸಂಸತ್ತು ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ಕಳುಹಿಸಿದ ಮಸೂದೆಯನ್ನು ಪುನರ್ ಪರಿಶೀಲನೆಗಾಗಿ ವಾಪಸ್ ಕಳುಹಿಸಬಹುದು. ಸಂಸತ್ತು ಪುನಃ ರಾಷ್ಟ್ರಪತಿಯವರ ಅಂಗೀಕಾರಕ್ಕೆ ವಾಪಸ್ ಕಳುಹಿಸಿದಾಗ ರಾಷ್ಟ್ರಪತಿ ಅದಕ್ಕೆ ಅಂಗೀಕಾರ ನೀಡಬೇಕಾಗುತ್ತದೆ. ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಸಸ್ಪೆನ್ಸಿವ್ ವಿಟೋ ಅಧಿಕಾರ ಹೊಂದಿರುವುದಿಲ್ಲ. ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿ ಅಂಗೀಕಾರ ನೀಡುತ್ತಾರೆ ಅಥವಾ ತಡೆಹಿಡಿಯುತ್ತಾರೆ. ಸಾಮಾನ್ಯವಾಗಿ ರಾಷ್ಟ್ರಪತಿಯವರು ಹಣಕಾಸಿನ ಮಸೂದೆಗೆ ಅಂಗೀಕಾರ ನೀಡುತ್ತಾರೆ. ಹಣಕಾಸಿನ ಮಸೂದೆಯನ್ನು ರಾಷ್ಟ್ರಪತಿಯವರ ಪೂರ್ವಾನುಮತಿಯೊಂದಿಗೆ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ. 1971ರ 24ನೇ ತಿದ್ದುಪಡಿಯ ಪ್ರಕಾರ ರಾಷ್ಟ್ರಪತಿಯವರು ಸಂವಿಧಾನ ತಿದ್ದುಪಡಿ ಮಸೂದೆಗೆ ಅಂಗೀಕಾರವನ್ನು ನೀಡಲೇಬೇಕಾಗುತ್ತದೆ. ಮೂರನೆಯದು ಪಾಕೆಟ್ ವಿಟೋ. ಭಾರತದ ರಾಷ್ಟ್ರಪತಿಗಳು ಅನಿರ್ದಿಷ್ಟ ಅವಧಿ ಕಾಲಾವಧಿಗೆ ಮಸೂದೆಯನ್ನು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಬಾಕಿ ಇಡುತ್ತಾರೆ. ಭಾರತ ಸಂವಿಧಾನವು ಪಾಕೆಟ್ ವಿಟೋಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಗೆ ಯಾವಾಗ ಕ್ರಮ ಕೈಗೊಳ್ಳಬೇಕೆಂದು ಸಮಯ ವಿಧಿಸುವುದಿಲ್ಲ. ಅಮೆರಿಕಾದಲ್ಲಿ ರಾಷ್ಟ್ರಪತಿಗಳು 10 ದಿನಗಳೊಳಗೆ ಮಸೂದೆಯನ್ನು ಹಿಂದಿರುಗಿಸಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷರ ಪಾಕೆಟ್ ವಿಟೋ ಭಾರತದ ಅಧ್ಯಕ್ಷರ ಪಾಕೆಟ್ ವಿಟೋಗಿಂತ ಕಡಿಮೆ ಇರುತ್ತದೆ. 1986ರಲ್ಲಿ ರಾಷ್ಟ್ರಪತಿ ಗ್ಯಾನಿ ಜೆಲ್ ಸಿಂಗ್ ರವರು ರಾಜೀವ್ ಗಾಂಧಿ ಸರ್ಕಾರದಲ್ಲಿ ರಾಷ್ಟ್ರಪತಿ ಅನುಮೋದನೆ ಅಂಚೆಗೆ ಸಂಬಂಧಿಸಿದಂತೆ ಪಾಕೆಟ್ ವಿಟೋ ಅಧಿಕಾರವನ್ನು ಬಳಸುತ್ತಾರೆ. ಇದು ಪತ್ರಿಕೋದ್ಯಮ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧವನ್ನು ವಿಧಿಸುತ್ತದೆ. 1989ರಲ್ಲಿ ಭಾರತದ ರಾಷ್ಟ್ರಪತಿ ಆರ್ ವೆಂಕಟರಾಮನ್ರವರು ಮಸೂದೆಯನ್ನು ಸಂಸತ್ತಿನ ಪುನರ್ ಪರಿಶೀಲನೆಗೆ ವಾಪಸ್ ಕಳುಹಿಸುತ್ತಾರೆ. ಹೊಸದಾಗಿ ಬಂದ ನ್ಯಾಷನಲ್ ಫ್ರಂಟ್ ಸರ್ಕಾರವು ಮಸೂದೆಯನ್ನು ರದ್ದುಪಡಿಸುತ್ತದೆ. ಎಂಟನೆಯದಾಗಿ ವಿವೇಚನಾ ಅಧಿಕಾರಗಳು. ಭಾರತದ ರಾಷ್ಟ್ರಪತಿಗಳು ಹೊಂದಿರುವ ವಿವೇಚನಾ ಅಧಿಕಾರಗಳೆಂದರೆ ಲೋಕಸಭೆಯಲ್ಲಿ ಯಾವುದೇ ಒಂದು ಪಕ್ಷ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಪ್ರಧಾನಮಂತ್ರಿಯನ್ನು ನೇಮಕ ಮಾಡುವುದು ರಾಷ್ಟ್ರಪತಿಗಳ ವಿವೇಚನಾಧಿಕಾರವಾಗಿರುತ್ತದೆ.
ಪ್ರಧಾನಮಂತ್ರಿಗಳು ಹುದ್ದೆಯಲ್ಲಿರುವಾಗಲೇ ನಿಧನ ಹೊಂದಿದಾಗ ಯಾವುದೇ ಉತ್ತರಾಧಿಕಾರಿಗಳು ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಯಾವುದೇ ಸಚಿವನನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡುವುದು ರಾಷ್ಟ್ರಪತಿಯವರ ವಿವೇಚನಾಧಿಕಾರವಾಗಿರುತ್ತದೆ. ಲೋಕಸಭೆಯಲ್ಲಿ ಬಹುಮತವನ್ನು ಸಾಬೀತುಪಡಿಸಲು ವಿಫಲವಾದಾಗ ಮಂತ್ರಿಮಂಡಲವನ್ನು ರದ್ದುಪಡಿಸುವುದು. ಲೋಕಸಭೆಯಲ್ಲಿ ಮಂತ್ರಿಮಂಡಲದ ಸಚಿವರು ಬಹುಮತವನ್ನು ಸಾಬೀತುಪಡಿಸುವಂತೆ ಕೇಳಬಹುದಾಗಿದೆ. ಇವು ರಾಷ್ಟ್ರಪತಿಯವರಿಗಿರುವಂತಹ ವಿವೇಚನಾಧಿಕಾರಗಳಾಗಿದ್ದು, ರಾಷ್ಟ್ರಪತಿಯವರ ಸಂವಿಧಾನಾತ್ಮಕ ಸ್ಥಾನಮಾನಗಳ ಬಗ್ಗೆ ತಿಳಿಯುವುದಾದರೆ ವಿಧಿ 53ರಂತೆ ಸಂವಿಧಾನದ 53, 74 ಮತ್ತು 75ನೇ ವಿಧಿ ರಾಷ್ಟ್ರಪತಿಯವರ ಸಂವಿಧಾನಾತ್ಮಕ ಸ್ಥಾನಮಾನದ ಬಗ್ಗೆ ತಿಳಿಸುತ್ತದೆ. ಕೇಂದ್ರದ ಎಲ್ಲ ಕಾರ್ಯಾಂಗದ ಅಧಿಕಾರಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿಯೇ ನಡೆಯುತ್ತದೆ, ಅಥವಾ ರಾಷ್ಟ್ರಪತಿಗಳು ಸಂವಿಧಾನದ ಪ್ರಕಾರ ಅಧೀನದಲ್ಲಿರುವ ಅಧಿಕಾರಿಗಳ ಮೂಲಕ ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಾರೆ. ವಿಧಿ 74 ಸಂವಿಧಾನದ 74ನೇ ವಿಧಿಯಂತೆ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ. ಇದನ್ನು 1976ರ 42ನೇ ತಿದ್ದುಪಡಿಯಲ್ಲಿ ತಿಳಿಸಲಾಗಿದೆ. ರಾಷ್ಟ್ರಪತಿಯವರು ಸಂಸತ್ತಿನ ಪುನರ್ ಪರಿಶೀಲನೆಗೆ ಮಸೂದೆಯನ್ನು ವಾಪಸ್ ಕಳುಹಿಸಬಹುದು. ಇದನ್ನು 1978ರ 44ನೇ ತಿದ್ದುಪಡಿಯಲ್ಲಿ ತಿಳಿಸಲಾಗಿದೆ. ವಿಧಿ 75 ಮಂತ್ರಿಮಂಡಲದ ಸಚಿವರು ಲೋಕಸಭೆಗೆ ಸಾಮೂಹಿಕವಾಗಿ ಹೊಣೆಗಾರರಾಗಿರುತ್ತಾರೆ. ಇದು ಸಂಸದೀಯ ಸರ್ಕಾರದ ಮೂಲಭೂತ ತತ್ವವಾಗಿದೆ. ರಾಷ್ಟ್ರಪತಿಯವರ ಕ್ಷಮಾದಾನ ಅಧಿಕಾರ ವಿಧಿ 72. ಭಾರತ ಸಂವಿಧಾನದ 72ನೇ ವಿಧಿಯು ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ನೀಡುವ ಅಧಿಕಾರವನ್ನು ನೀಡುತ್ತದೆ. ಈ ಕೆಳಗಿನವುಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರು ಕ್ಷಮಾದಾನ ಅಧಿಕಾರವನ್ನು ಹೊಂದಿದ್ದಾರೆ: ಕೇಂದ್ರ ಕಾನೂನನ್ನು ಉಲ್ಲಂಘಿಸಿದ್ದಕ್ಕಾಗಿ ನೀಡಿದ ಶಿಕ್ಷೆಗೆ ಮರಣದಂಡನೆ ರೂಪದಲ್ಲಿ ನೀಡಿದ ಶಿಕ್ಷೆಯಾಗಿರುತ್ತದೆ, ಮಿಲಿಟರಿ ನ್ಯಾಯಾಲಯ ನೀಡಿದ ಶಿಕ್ಷೆಯಾಗಿರುತ್ತದೆ. ರಾಷ್ಟ್ರಪತಿಯವರ ಕ್ಷಮಾದಾನದ ಅಧಿಕಾರಗಳು ನ್ಯಾಯಾಂಗದಿಂದ ಮುಕ್ತವಾಗಿರುತ್ತದೆ. ಇದು ಕಾರ್ಯಾಂಗದ ಅಧಿಕಾರವಾಗಿರುತ್ತದೆ. ರಾಷ್ಟ್ರಪತಿಯ ಕ್ಷಮಾದಾನದ ಅಧಿಕಾರವನ್ನು ಕೆಳಗಿನಂತೆ ವಿವರಿಸಬಹುದಾಗಿದೆ. 1. ಕ್ಷಮಾದಾನ. ಇದು ಎಲ್ಲ ವಿಧದ ಶಿಕ್ಷೆ ಮತ್ತು ಅನರ್ಹತೆಗಳಿಂದ ಮುಕ್ತಗೊಳಿಸುತ್ತದೆ. 2. ಕಮ್ಯೂಟೇಷನ್. ಶಿಕ್ಷೆಯ ಸ್ವರೂಪ ಬದಲಾವಣೆ. ಭಾರತದ ರಾಷ್ಟ್ರಪತಿಗಳು ಶಿಕ್ಷೆಯ ಸ್ವರೂಪವನ್ನು ಬದಲಾಯಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಒಂದು ವಿಧದ ಶಿಕ್ಷೆಯ ಸ್ವರೂಪವನ್ನು ಸರಳ ಶಿಕ್ಷೆಗೆ ಪರಿವರ್ತಿಸುವುದಾಗಿದೆ. ಉದಾಹರಣೆಗೆ, ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸಬಹುದಾಗಿದೆ. ರೆಮಿಷನ್. ಶಿಕ್ಷೆಯ ಕಾಲಾವಧಿ ಕಡಿಮೆಗೊಳಿಸುವುದು. 3. ಶಿಕ್ಷೆಯ ಸ್ವರೂಪವನ್ನು ಬದಲಾಯಿಸದೆ ಶಿಕ್ಷೆಯ ಅವಧಿಯನ್ನು ಕಡಿಮೆಗೊಳಿಸುವುದಾಗಿದೆ. ಉದಾಹರಣೆಗೆ, 2 ವರ್ಷಗಳ ತೀವ್ರ ಶಿಕ್ಷೆಯನ್ನು 1 ವರ್ಷಗಳ ತೀವ್ರ ಶಿಕ್ಷೆಯಾಗಿ ಬದಲಾಯಿಸಬಹುದು. 4. ರೆಸ್ಪೈಟ್, ವಿಶ್ರಾಂತಿ. ಕೆಲವು ವಿಶೇಷ ಸಂದರ್ಭಗಳಾದ ಗರ್ಭಿಣಿ ಸ್ತ್ರೀಯರು ಮತ್ತು ಅಶಕ್ತತೆಯ ಸಂದರ್ಭಗಳಲ್ಲಿ ಮೂಲತಃ ನೀಡಿದ ಶಿಕ್ಷೆಯ ಸ್ವರೂಪವನ್ನು ಸರಳ ಶಿಕ್ಷೆಯನ್ನಾಗಿ ಪರಿವರ್ತಿಸಬಹುದು. 5. ರಿಪ್ರೈವ್, ಮುಂದೂಡುವುದು. ತಾತ್ಕಾಲಿಕವಾಗಿ ಶಿಕ್ಷೆಯನ್ನು ಜಾರಿಗೊಳಿಸದೆ ತಡೆಯಿಡುವುದಕ್ಕೆ ರಿಪ್ರೈವ್ ಎನ್ನುತ್ತಾರೆ. ಈ ಎಲ್ಲ ಅಂಶಗಳು ಕೂಡ ರಾಷ್ಟ್ರಪತಿಯವರಿಗೆ ಕುರಿತಾದಂಥದ್ದಾಗಿದೆ. ಇನ್ನು ಉಪರಾಷ್ಟ್ರಪತಿಗಳು. ವಿಧಿ 63 ಸಂವಿಧಾನದ 63ನೇ ವಿಧಿಯು ಉಪರಾಷ್ಟ್ರಪತಿ ಬಗ್ಗೆ ತಿಳಿಸುತ್ತದೆ. ಭಾರತದ ಉಪರಾಷ್ಟ್ರಪತಿ ಹುದ್ದೆಯು ಅಮೆರಿಕದ ಉಪರಾಷ್ಟ್ರಪತಿ ಹುದ್ದೆಯನ್ನು ಅವಲಂಬಿಸಿದೆ. ಇವರು ದೇಶದ 2ನೇ ಅತ್ಯುನ್ನತ ಹುದ್ದೆಯಲ್ಲಿದ್ದಾರೆ. ವಿಧಿ 66 ಸಂವಿಧಾನದ 66ನೇ ವಿಧಿಯು ಉಪರಾಷ್ಟ್ರಪತಿ ಚುನಾವಣೆ ಬಗ್ಗೆ ತಿಳಿಸುತ್ತದೆ. ಸಂಸತ್ತಿನ 2 ಸದನದ ಸದಸ್ಯರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಉಪರಾಷ್ಟ್ರಪತಿಯವರ ಹುದ್ದೆಯ ಅರ್ಹತೆಗಳು ಅವುಗಳೆಂದರೆ: ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಿರಬಾರದು, ಒಂದು ವೇಳೆ ಸದಸ್ಯನಾಗಿದ್ದಲ್ಲಿ ತಾನು ಉಪರಾಷ್ಟ್ರಪತಿ ಹುದ್ದೆ ಅಲಂಕರಿಸಿದ ತರುವಾಯ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವಂಥದ್ದು, ಕೇಂದ್ರ ಅಥವಾ ರಾಜ್ಯಗಳಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು, ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸುವ ಅಭ್ಯರ್ಥಿ ಹೆಸರನ್ನು 20 ಮತದಾರರು ಸೂಚಿಸಬೇಕು ಮತ್ತು 20 ಮತದಾರರು ಅನುಮೋದಿಸಬೇಕು, ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ 15,000 ರುಗಳನ್ನು ಭದ್ರತಾ ಠೇವಣಿಯಾಗಿ ಇಡಬೇಕು, 1/6 ಮತಗಳನ್ನು ಪಡೆಯಲು ವಿಫಲವಾದಲ್ಲಿ ತಮ್ಮ ಭದ್ರತಾ ಠೇವಣಿಯನ್ನು ಕಳೆದುಕೊಳ್ಳುತ್ತಾರೆ. ವಿಧಿ 69 ಸಂವಿಧಾನದ 69ನೇ ವಿಧಿಯು ಉಪರಾಷ್ಟ್ರಪತಿಯವರ ಪ್ರಮಾಣ ವಚನದ ಬಗ್ಗೆ ತಿಳಿಸುತ್ತದೆ. ಭಾರತದ ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ವಿಧಿ 67 ಸಂವಿಧಾನದ 67ನೇ ವಿಧಿಯು ಉಪರಾಷ್ಟ್ರಪತಿ ಹುದ್ದೆಯ ಕಾಲಾವಧಿ ಬಗ್ಗೆ ತಿಳಿಸುತ್ತದೆ. ಉಪರಾಷ್ಟ್ರಪತಿ ಹುದ್ದೆಯ ಕಾಲಾವಧಿ 5 ವರ್ಷಗಳಾಗಿರುತ್ತದೆ. ಅವರು ಮರುಚುನಾವಣೆಗೆ ಅರ್ಹರಾಗಿರುತ್ತಾರೆ. ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ನೀಡುತ್ತಾರೆ. ಉಪರಾಷ್ಟ್ರಪತಿಯವರನ್ನು ತೆಗೆದುಹಾಕಲು ಯಾವುದೇ ಮಹಾಭಿಯೋಗದ ಅಗತ್ಯವಿರುವುದಿಲ್ಲ.
ಉಪರಾಷ್ಟ್ರಪತಿಯನ್ನ ಪದಚ್ಯುತಗೊಳಿಸಲು ರಾಜ್ಯಸಭೆಯಲ್ಲಿ ಬಹುಮತದೊಂದಿಗೆ ವಿಧೇಯಕ ಮಂಡಿಸಿ ಅದನ್ನ ಲೋಕಸಭೆ ಒಪ್ಪಿಕೊಂಡಲ್ಲಿ ಉಪರಾಷ್ಟ್ರಪತಿಯನ್ನ ಮಹಾಭಿಯೋಗಗೊಳಿಸಬಹುದು. ಉತ್ತರಾಧಿಕಾರಿ ಆಯ್ಕೆಯಾಗುವವರೆಗೂ ಉಪರಾಷ್ಟ್ರಪತಿ ತನ್ನ ಅವಧಿಗಿಂತ ಹೆಚ್ಚಿನ ಕಾಲ ಹುದ್ದೆಯಲ್ಲಿ ಮುಂದುವರಿಯಬಹುದು. ಉಪರಾಷ್ಟ್ರಪತಿಯವರ ಚುನಾವಣಾ ಕಲಹಗಳನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ನಿರ್ಧರಿಸುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಅಂತಿಮವಾಗಿರುತ್ತದೆ. ಉಪರಾಷ್ಟ್ರಪತಿಯವರ ಅಧಿಕಾರಗಳು. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ರಾಜ್ಯಸಭಾಧ್ಯಕ್ಷರ ಹುದ್ದೆಯು ಲೋಕಸಭಾಪತಿಗಳ ಹುದ್ದೆಗೆ ಸಮವಾಗಿರುತ್ತದೆ. ಅಮೆರಿಕದಲ್ಲಿ ಉಪರಾಷ್ಟ್ರಪತಿಯವರು ಸೆನೆಟ್ ಅಧ್ಯಕ್ಷರಾಗಿರುತ್ತಾರೆ. ಇದು ಅಮೆರಿಕದಲ್ಲಿ ಮೇಲ್ಮನೆಯಾಗಿರುತ್ತದೆ. ರಾಷ್ಟ್ರಪತಿಯವರ ಹುದ್ದೆ ತೆರವಾದಾಗ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯ ಕಾರ್ಯನಿರ್ವಹಿಸುತ್ತಾರೆ. ರಾಷ್ಟ್ರಪತಿಯವರ ಕಾರ್ಯನಿರ್ವಹಿಸುವಾಗ ರಾಷ್ಟ್ರಪತಿಯವರು ಹೊಂದಿರುವ ಅಧಿಕಾರವನ್ನೇ ಉಪರಾಷ್ಟ್ರಪತಿ ಹೊಂದಿರುತ್ತಾರೆ. ರಾಷ್ಟ್ರಪತಿಯವರ ಹುದ್ದೆಯನ್ನು ನಿರ್ವಹಿಸುವಾಗ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ. ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿ ಕಾರ್ಯನಿರ್ವಹಿಸುತ್ತಿರುವಾಗ ರಾಜ್ಯಸಭೆಯ ಉಪಸಭಾಪತಿಗಳು ಆ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈ ಎಲ್ಲ ಮಾಹಿತಿಗಳು ಕೂಡ ರಾಷ್ಟ್ರಪತಿ ಅವರ ಜವಾಬ್ದಾರಿಗಳು, ಅರ್ಹತೆಗಳು ಮತ್ತು ಕಾರ್ಯನಿರ್ವಹಣೆ, ಅದರೊಂದಿಗೆ ಉಪರಾಷ್ಟ್ರಪತಿ ಅವರ ಕಾರ್ಯ ಜವಾಬ್ದಾರಿ ಅರ್ಹತೆ ಮತ್ತು ಅವರ ಕಾರ್ಯನಿರ್ವಹಣೆಯ ಬಗ್ಗೆ ಇರುವಂತಹ ಮಾಹಿತಿಗಳಾಗಿದೆ. ಇಂತಹ ಸಾಮಾನ್ಯ ಜ್ಞಾನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.